ಮನುಷ್ಯನು ಏಕೆ ದೇವರನ್ನು ಅರಿಯುವ ಪ್ರಯತ್ನವನ್ನ ಮಾಡಲ್ಲ? ಮನುಷ್ಯನು ಏನಕ್ಕೆ ದೇವರನ್ನ ಅರಿಯುವಂತಹ ಪ್ರಯತ್ನ ಮಾಡಲ್ಲ ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ದೇವರನ್ನು ಕಾಣಲಿಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾನೆ. ದೇವರನ್ನು ಕಾಣೋದಕ್ಕೆ ಪ್ರಯತ್ನ ಪಡದೇ ಇರುವಂತಹ ಯಾವ ಒಬ್ಬ ವ್ಯಕ್ತಿನೂ ಕೂಡ ಸಿಕ್ಕೋದಿಲ್ಲ ನಮಗೆ. ಒಬ್ಬ ಕಳ್ಳತನ ಮಾಡಲಿಕ್ಕೆ ಹೋಗಬೇಕಾದರೆ ಅವನು ಅಂತರಂಗದಲ್ಲಿ ದೇವರನ್ನು ಸ್ಮರಿಸ್ತಾನೆ. ದೇವರೇ ನಾನು ಸಿಕ್ಕಿ ಬೀಳಬಾರ್ದು ಅಂತ ಸ್ಮರಿಸ್ತಾನೆ. ಕಳ್ಳನಿಗೆ ಅಂತರಂಗದಲ್ಲಿ ದೇವರ ಅರಿವಿದೆ, ದೇವರ ಬಗ್ಗೆ ಭಕ್ತಿ ಇದೆ ಅಂತಂದರೆ ಇನ್ನು ಎಷ್ಟು ಕೋಟಿ ಜೀವರಾಶಿ ಈ ಜನ ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ದಾನ ಧರ್ಮ ಮಾಡ್ತಾ ಇದ್ದಾರೆ, ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ದೇವಸ್ಥಾನಗಳನ್ನ ಕಟ್ಟಿಸ್ತಾರೆ, ದೇವರುಗಳಿಗೆ ನಡ್ಕೊಳ್ತಾರೆ, ಮಠ ಮಂದಿರಗಳಿಗೆ ನಡ್ಕೊಳ್ತಾರೆ, ಅಲ್ಲಿ ಇಲ್ಲಿ ಎಲ್ಲ ದೇವ್ರನ್ನ ನೋಡಲಿಕ್ಕೆ ಅಂತ ಹೇಳಿ ಟೂರ್ಗಳು ಮಾಡ್ಕೊಂಡು ಹೋಗ್ತಾರೆ. ಇನ್ನು ಅವನ ಮನೆಯಲ್ಲಿರ್ತಕ್ಕಂಥ ದೇವರುಗಳಂತೂ ಲೆಕ್ಕಕ್ಕೇ ಇಲ್ಲ, ಮನೆ ತುಂಬ ದೇವರುಗಳೇ. ಏನು ಭಕ್ತಿ, ಏನು ಭಕ್ತಿ! ಗೋಡೆನೇ ಖಾಲಿ ಇರುವುದಿಲ್ಲ, ಗೋಡೆ ಮೇಲೆಲ್ಲ ದೇವ್ರ ಚಿತ್ರಗಳೇ. ಇನ್ನು ದೇವ್ರ ಮನೆ ಅಂತ ಮಾಡ್ಕೊಂಡಿರ್ತಾನಲ್ಲ, ಆ ಜಗಲಿ ಮೇಲೆಲ್ಲ ದೇವ್ರುಗಳೇ. ಮ್ಯೂಸಿಯಂ, ದೇವ್ರ ಮ್ಯೂಸಿಯಂ. ಮತ್ತು ಇವನು ದೇವ್ರು ಹುಡುಕ್ತಾ ಇಲ್ವಾ? ದೇವ್ರು ಹುಡುಕ್ತಾ ಇದ್ದಾನೆ, ಆದರೆ ಸಿಕ್ಕಿಲ್ಲ ಅಷ್ಟೇ. ದೇವರ ಹುಡುಕುವ ಪ್ರಯತ್ನದಿಂದಲೇ ಮನುಷ್ಯರು ಎಲ್ಲೆಲ್ಲೋ ಟೂರ್ ಹೊಡಿತಾರೆ, ಆದರೆ ದೇವ್ರು ಇನ್ನೂ ಸಿಕ್ಕೇ ಇಲ್ಲ, ಟೂರ್ ನಿಂತೂ ಇಲ್ಲ, ಹುಡುಕಾಟ ನಿಂತೇ ಇಲ್ಲ, ದೇವ್ರದ್ದು ಹುಡುಕಾಟ ನಿಂತೇ ಇಲ್ಲ. ಇವರಿಗೆ ಭಕ್ತಿ ಇದೆ. ಒಳಗಡೆ ಆತ್ಮನು ಹೇಳ್ತಾನೆ ಏನಂತ, ಏ ಮನುಷ್ಯನೇ, ನೀನು ನನಗೆ ದೇವರನ್ನು ತೋರಿಸು, ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ನಾನು ಪರಮಾತ್ಮನನ್ನು ಕೂಡಬೇಕು ಎಂಬುದಾಗಿ ಒಳಗಡೆ ನಮಗೆ ಅರಿವಿಲ್ಲದೆ ಆ ಆತ್ಮ ಹೇಗೆ ಅದು ಹಾತ್ರ ಮಾಡ್ತಾಯಿದೆ ಅಂತಂದರೆ, ಕರುವನ್ನು ಬಿಚ್ಚಿದರೆ ಆ ಕರು ಹಾಲು ಉಣ್ಲಿಕ್ಕೆ ಹೇಗೆ ಹಾತ್ರ ಒರಿತದೋ ಹಾಗೆ ಈ ಆತ್ಮ ಹಾತ್ರ ಒರಿತದೆ. ನೀರಿನಲ್ಲಿ ಮುಳುಗುವಂತಹ ವ್ಯಕ್ತಿ ಮುಳುಗ್ತಾ ಇರುವಾಗ ನಾನು ಬದುಕಬೇಕು ಅಂತ ಎಷ್ಟು ತವಕ ಮಾಡ್ತಾನಲ್ಲ, ಅಷ್ಟು ತವಕ ಈ ಆತ್ಮಕ್ಕಿದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ ದೇವರನ್ನು ನೋಡಬೇಕು ಅಂತ. ಆದರೆ ತೋರಿಸುವವರಿಲ್ಲ, ನಿಜವಾದಂತಹ ದೇವರನ್ನು ತೋರಿಸುವವರಿಲ್ಲ. ನಮಗೆ ಒಳ್ಳೆಯ ಗುರುಗಳಿಲ್ಲ, ದೇವರನ್ನು ಅರಿತಿರುವಂತಹ ದೈವ ಮಾರ್ಗವನ್ನು ಬೋಧಿಸುವಂತಹ ಗುರುಗಳ ಲಭ್ಯತೆ ಇಲ್ಲ, ಗುರುಗಳ ಕೊರತೆ ಇದೆ. ಹಾಗಾದರೆ ನಾವು ಮನೆಗಳಲ್ಲಿ ಪೂಜೆ ಮಾಡ್ತಾ ಇಲ್ವಾ, ನಮ್ಮ ಮನೆಗಳಲ್ಲೆಲ್ಲ ದೇವ್ರುಗಳನ್ನ ಇಟ್ಕೊಂಡಿಲ್ವಾ ನಾವು ಅಂತಂದರೆ, ಇದೇ ನಮ್ಮ ದೊಡ್ಡ ದುರಂತ, ನಮ್ಮ ದೇಶದ ದೊಡ್ಡ ದುರಂತ. ಏನು ಅಂತಂದರೆ, ನಾವು ಮನೆಗಳಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಲ್ಲ, ಫೋಟೋಗಳು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಲ್ಲ, ಅವು ಯಾವನು ಕೂಡ ದೇವರುಗಳಲ್ಲ, ಅವು ದೇವತೆಗಳು. ದೇವತೆಗಳು, ದೇವತೆಗಳು ಅಂತಂದರೆ ನಮ್ಮ ಪೂರ್ವಿಕರು, ನಮ್ಮಿಂದ ಹಿಂದೆ ಇದ್ದಂಥವ್ರು, ಈ ಭೂಮಿ ಮೇಲೆ ಬಾಳಿ ಬದುಕಿ ಹೋದಂಥವ್ರು, ಅವರೆಲ್ಲ ನಮ್ಮ ಪೂರ್ವಿಕರು, ನಮ್ಮ ಪೂರ್ವಜರು. ನಾವು ಈ ದೇವರನ್ನು ಹುಡುಕಾಟದಲ್ಲಿ, ದೇವರನ್ನು ಹುಡುಕುವಂತಹ ಭ್ರಮೆಯಲ್ಲಿ ದೇವ್ರು ಸಿಗ್ಲಿಲ್ವಲ್ಲ ನಮಗೆ, ನಿಜವಾದಂಥ ನಿರಾಕಾರ ಪರಮಾತ್ಮ ಶಿವ ಸಿಗ್ಲಿಲ್ವಲ್ಲ, ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಸಿಕ್ಕದವ್ರನ್ನ ದೇವರು ಅಂತ ಮಾಡ್ಕೊಂಬಿಟ್ವಿ. ಹೀಗಾಗಿ ಮನೆ ತುಂಬ ದೇವ್ರುಗಳೇ, ಜಗಲಿ ತುಂಬ ದೇವ್ರುಗಳೇ. ದೇವರುಗಳ ಒಂದು ಕಾಂಪ್ಲೆಕ್ಸ್ ನಮ್ಮ ಮನೆ, ಹಿಂಗಾಗಿ ಹೋಗ್ಬಿಟ್ಟೈತೆ. ಇಲ್ಲಿ ನಮಗೆ ಈ ಎರಡರ ಭೇದ ಗೊತ್ತೇ ಆಗಲಿಲ್ಲ.
ದೇವರು ಅಂದರೆ ಯಾರು, ದೇವತೆಗಳು ಅಂದರೆ ಯಾರು ಅನ್ನುವಂತಹ ನಮಗೆ ಭೇದ ಗೊತ್ತೇ ಆಗಲಿಲ್ಲ. ಇದನ್ನು ಬೇರ್ಪಡಿಸಿ ತೋರುವಂತಹ ಗುರು ನಮಗೆ ಲಭ್ಯನೇ ಆಗಲಿಲ್ಲ. ಬಂದಿದ್ದಾರೆ ಈ ಭೂಮಿಗೆ, ಬೇಕಾದಷ್ಟು ಜನ ಬಂದಿದ್ದಾರೆ. ನಿಜವಾದಂತಹ ದೇವರು ನಿರಾಕಾರ, ಅವನು ಭೂಮಿಯ ಮೇಲೆ ಜನ್ಮ ತಾಳೋದಿಲ್ಲ, ಅವನಿಗೆ ತಂದೆ ತಾಯಿಗಳಿಲ್ಲ, ಯಾವುದೇ ಒಂದು ಮಹಿಳೆಯ ಗರ್ಭದಲ್ಲಿ ಅವನು ಹುಟ್ಟುವುದಿಲ್ಲ, ಅವನು ಹುಟ್ಟಿಲ್ಲ ಅಂದಮೇಲೆ ಅವನು ಸಾವು ಇಲ್ಲ. ಹುಟ್ಟು ಸಾವಿಲ್ಲದಂತಹ ಆ ಪರಮಾತ್ಮ ಯಾರಿದ್ದಾನಲ್ಲ, ಅವನೇ ನಿಜವಾದಂತಹ ದೇವರು ಎಂಬುದಾಗಿ ನಮಗೆ ಸರಳವಾಗಿ ಸಂಕ್ಷಿಪ್ತವಾಗಿ ಯಾವುದೇ ಸಂಶಯ ಇಲ್ಲದಂತೆ ತೋರುವಂತಹ ಗುರುಗಳ ಲಭ್ಯತೆ ಇಲ್ಲದೇ ಇರೋದರಿಂದ ನಾವೇನು ಮಾಡ್ತಾ ಇದ್ದೀವಿ, ಇವತ್ತು ದೇವತೆಗಳ ಪೂಜೆ ಮಾಡ್ತಾ ಇದ್ದೀವಿ. ದೇವತೆಗಳು ಒಂದು ಕಾಲದಲ್ಲಿ ಈ ಭೂಮಿಯ ಮೇಲೆ ಇದ್ದು ಅವರು ನಮ್ಮಂತೆ ನಿಮ್ಮಂತೆ ಬಾಳಿ ಬದುಕಿ ಮಕ್ಕಳನ್ನ ಹಡೆದು ಕಷ್ಟ ಸುಖ ವನವಾಸಗಳನ್ನು ಬಿದ್ದು ಹೋಗಿರ್ತಕ್ಕಂಥವ್ರನ್ನ ನಾವಿವತ್ತು ಗುಡಿ ಕಟ್ಟಿ ಪೂಜೆ ಮಾಡ್ತಾ ಇದ್ದೀವಿ, ಮನೆಗಳಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ನಮಗೆ ಭಕ್ತಿ ಇದೆ, ಭಕ್ತಿ ಕೊರತೆ ಇಲ್ಲ, ಆದರೆ ಜ್ಞಾನ ಇಲ್ಲ, ಜ್ಞಾನ ಇಲ್ಲ ನಮಗೆ. ಭಕ್ತಿ ಮಾರ್ಗದಲ್ಲಿ ನಮಗೆ ತೋರಿದ್ದೆಲ್ಲ ದೇವ್ರ ಥರನೇ ಕಾಣಿಸ್ತದೆ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಈ ಭಕ್ತಿ ಮಾರ್ಗದಲ್ಲಿರ್ತಕ್ಕಂಥ ನಾವುಗಳು ನೋಡಿದ್ದನ್ನೆಲ್ಲ ದೇವರು ಅಂತ ತಿಳ್ಕೊಂಡ್ಬಿಟ್ಟು ಮರಗಳನ್ನು ಪೂಜೆ ಮಾಡ್ತೀವಿ, ಗಿಡಗಳನ್ನು ಪೂಜೆ ಮಾಡ್ತೀವಿ, ಪ್ರಾಣಿಗಳನ್ನು ಪೂಜೆ ಮಾಡ್ತಾ ಇದ್ದೀವಿ, ಮನುಷ್ಯರನ್ನು ಪೂಜೆ ಮಾಡ್ತಾ ಇದ್ದೀವಿ, ಇನ್ನು ಹುಟ್ಟಿ ಸತ್ತವರನ್ನು ದೇವರು ಅಂತ ತಿಳ್ಕೊಂಡು ಅವರನ್ನು ಪೂಜೆ ಮಾಡ್ತಾ ಇದ್ದೀವಿ. ಏನೂ ಬಾಕಿ ಇಲ್ಲ ನಮಗೆ ಪೂಜೆ ಮಾಡೋದಕ್ಕೆ. ಭೂಮಿನ ಪೂಜೆ ಮಾಡ್ತೀವಿ, ಆಕಾಶನ ಪೂಜೆ ಮಾಡ್ತೀವಿ, ಸೂರ್ಯಚಂದ್ರನ ಪೂಜೆ ಮಾಡ್ತೀವಿ, ಗಾಳಿ ಪೂಜೆ ಮಾಡ್ತೀವಿ, ಬೆಂಕಿ ಪೂಜೆ ಮಾಡ್ತೀವಿ, ಯಾವ್ದು ಪೂಜೆ ಮಾಡಲ್ಲ? ಕಲ್ಲನ್ನು ಬಿಟ್ಟಿಲ್ಲ, ಕಲ್ಲನ್ನು ಪೂಜೆ ಮಾಡ್ತೀವಿ. ಏನು ಬಿಟ್ಟಿದ್ದೀವಿ ನಾವು? ನೀರನ್ನ ಬಿಟ್ಟಿದ್ದೀವ? ನೀರನ್ನು ಪೂಜೆ ಮಾಡ್ತೀವಿ. ಭೂಮಿನ ಬಿಟ್ಟಿದ್ದೀವ? ಭೂಮಿನೂ ಪೂಜೆ ಮಾಡ್ತೀವಿ. ಆದರೆ ಇಷ್ಟೆಲ್ಲ ಪೂಜೆ ಮಾಡೋ ನಮಗೆ ಇದನ್ನೆಲ್ಲ ಇಟ್ಟೋನ್ ಯಾರು ಅಂತಲೇ ಗೊತ್ತಿಲ್ಲ. ಇದನ್ನೆಲ್ಲ ಇಟ್ಟೋನ್ನ ಬಿಟ್ವಿ, ಕಂಡಿದ್ದನ್ನೇ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ. ಇದೆಲ್ಲವನ್ನು ಇಟ್ಟೋನೊಬ್ಬ ಸೃಷ್ಟಿಕರ್ತ ಆ ನಿರಾಕಾರ ಶಿವ ಇದ್ದಾನೆ ಅನ್ನುವಂತಹ ಜ್ಞಾನವೇ ಇಲ್ಲ. ನಮಗೆ ಭಕ್ತಿ ಇದೆ, ಭಕ್ತಿಯಿಂದ ಏನು ಮಾಡ್ತಾ ಇದ್ದೀವಿ, ಕಂಡ್ಕಂಡಿದ್ದನ್ನು ಪೂಜೆ ಮಾಡ್ತೀವಿ. ಆ ಭಕ್ತಿಯ ಮುಂದಿನ ಸ್ಟೆಪ್ಪು, ಮುಂದಿನ ಸ್ಟೆಪ್ಪೇನೆ ಜ್ಞಾನ. ಆ ಜ್ಞಾನ ನಮಗಿಲ್ಲ. ಆ ಜ್ಞಾನ ನಮಗೆ ಸಿಕ್ಕಿದ್ರೆ ಏನಾಗುತ್ತೆ ಅಂತಂದರೆ, ನಾವು ನೆಕ್ಸ್ಟ್ ಮಾರ್ಗ ವಿರಕ್ತಿ ಮಾರ್ಗ, ವೈರಾಗ್ಯ ಮಾರ್ಗ. ಒಂದೇ ಸ್ಟೆಪ್ಪಲ್ಲಿ ನಾವು ಹುಟ್ಟಿ ಸತ್ತು ಹೋಗ್ತಾ ಇದ್ದೀವಿ. ಭಕ್ತಿ ಮಾರ್ಗ ಅಷ್ಟೇ. ಭಕ್ತಿ ಮಾರ್ಗದಲ್ಲಿ ಕಂಡ್ಕಂಡಿದ್ದೆಲ್ಲ ದೇವರು ಒಪ್ಕೋ, ಪೂಜೆ ಮಾಡು, ಹರಕೆ ಮಾಡು, ಹೋಮ ಮಾಡು, ಹವನ ಮಾಡು, ಇನ್ನೇನೇನು ಮಾಡ್ತೀಯೋ ಮಾಡು, ಉರುಳು ಸೇವೆ ಮಾಡ್ತೀಯ ಮಾಡು, ಅಥವಾ ಇನ್ನು ಏನೇನು ಅನ್ನಿಸ್ತದೋ ಎಲ್ಲ ಮಾಡಿರಿ ಭಕ್ತಿ ಮಾರ್ಗದಲ್ಲಿ. ಆದರೆ ಭಕ್ತಿ ಮಾರ್ಗ ಒಂದು ಎಲ್ ಕೆ ಜಿ ಲೆವೆಲ್ ಇದ್ದಂಗೆ, ಎಲ್ ಕೆ ಜಿ ಲೆವೆಲ್ ಇದ್ದಂಗೆ ಭಕ್ತಿ ಮಾರ್ಗ. ಆ ಭಕ್ತಿ ಮಾರ್ಗದ ನಂತರ ಹೋಗ್ತೀವಲ್ಲ ಅದು ಜ್ಞಾನ ಮಾರ್ಗ, ಅದು ಶಿವಮಾರ್ಗ, ಅದು ನಿರಾಕಾರ ತತ್ವ. ಆ ನಿರಾಕಾರ ತತ್ವಕ್ಕೆ ಹೋಗಿ ಈ ತೋರುವ ಜಗತ್ತನ್ನೆಲ್ಲ ಮಾಡಿದವನೊಬ್ಬ ಇದ್ದಾನೆ, ಈ ಸೂರ್ಯನ ಇಟ್ಟೋನೊಬ್ಬ ಇದ್ದಾನೆ, ಈ ಚಂದ್ರನ ಇಟ್ಟೋನೊಬ್ಬ ಇದ್ದಾನೆ, ಗಾಳಿ ಏನು ಗಾಳಿ ಉತ್ಪಾದನೆ ಮಾಡಿದವನೊಬ್ಬ ಇದ್ದಾನೆ, ಈ ಬೆಂಕಿಯನ್ನು ಉತ್ಪಾದನೆ ಮಾಡ್ತಾನೆ, ಈ ಭೂಮಿಯನ್ನು ಉತ್ಪಾದನೆ ಮಾಡಿ ನೀರನ್ನು ಉತ್ಪಾದನೆ ಮಾಡ್ತಾನಿದ್ದಾನೆ, ತೋರುವ ಚರಾಚರ ಸೃಷ್ಟಿಯ ವಸ್ತುಗಳನ್ನೆಲ್ಲ ಒಬ್ಬ ನಿರ್ದಿಷ್ಟವಾಗಿ ಮಾಡಿ ಈ ಜಗತ್ತನ್ನೇ ಪಾಲನೆ ಲಾಲನೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ನಿಯಂತ್ರಕನಿದ್ದಾನೆ, ಒಬ್ಬ ಚಾಲಕನಿದ್ದಾನೆ. ಒಬ್ಬ ನಿಯಂತ್ರಕ ಈ ಸೃಷ್ಟಿಯನ್ನು ನಿಯಂತ್ರಿಸ್ತಾ ಇದ್ದಾನೆ ಅನ್ನುವಂಥದ್ದು ತಿಳಿಯೋದಿದೆಯಲ್ಲ, ಅದು ಜ್ಞಾನ, ಅದು ಅರಿವು. ಅಲ್ಲಿಗೆ ನಾವು ಹೋಗೋದೇ ಇಲ್ಲ. ಈ ಭಕ್ತಿ ಮಾರ್ಗದಲ್ಲೇ ಹುಟ್ಟಿ ಭಕ್ತಿ ಮಾರ್ಗದಲ್ಲೇ ಸತ್ತೋಗ್ತೀವಿ. ಆ ಜ್ಞಾನ ಮಾರ್ಗಕ್ಕೆ ಹೋದಾಗ ನಂತರ ನಮಗೆ ವೈರಾಗ್ಯ ತಾಳ್ತೀವಿ. ಓ, ನನಗೆ ಏನು ಸಿಗಬೇಕಾಗಿತ್ತು ನನಗೆ ಸಿಕ್ಕಿಬಿಡ್ತು ಅಂತ ಹೇಳಿದಾಗ ನಮಗೆ ಈ ಜಗತ್ತಲ್ಲಿ ಇನ್ನು ಏನೂ ಕೂಡ ಇದ್ರೂ ಕೂಡ ಇಲ್ದಂಗೆ ಇರ್ತೀವಿ. ಯಾವ ಸಂಪತ್ತು ಕೂಡ ನಮಗೆ
ಎಷ್ಟು ದೊಡ್ಡ ಶ್ರೀಮಂತನಾಗಿದ್ರೂ ಕೂಡ ನಮಗೆ ಅದು ಲೆಕ್ಕಕ್ಕೇ ಬರೋದಿಲ್ಲ. ನಮಗೆ ಸಿಗಬೇಕಾದ ಸಿಕ್ತು, ಹೊಟ್ಟೆಗೇನು ಬೇಕು ಅನ್ನವೇ ಬೇಕು, ಈ ಶರೀರಕ್ಕೇನು ಬೇಕು ಆಶ್ರಯ ಬೇಕು, ಆದರೆ ಆತ್ಮಕ್ಕೇನು ಬೇಕು ಪರಮಾತ್ಮ ಬೇಕು. ಜ್ಞಾನ ಮಾರ್ಗದಲ್ಲಿ ಮಾತ್ರನೇ ನಮಗೆ ಪರಮಾತ್ಮ ಸಿಕ್ಕೋದು. ಜ್ಞಾನ ಮಾರ್ಗಕ್ಕೆ ಹೋಗಲಿಲ್ಲ ಅಂತಂದರೆ ಭಕ್ತಿ ಮಾರ್ಗದಲ್ಲಿ ಸಾಯ್ತೀವಿ. ಆ ಜ್ಞಾನ ಮಾರ್ಗಕ್ಕೆ ಹೋದಾಗ ಮಾತ್ರ ನಮಗೆ ಆ ನಿರಾಕಾರ ಪರಮಾತ್ಮ ಶಿವ ಸಿಗ್ತಾನೆ. ನಂತರ ನಾವು ವೈರಾಗ್ಯ ತಾಳ್ತೀವಿ, ನಂತರ ಅದು ನಮಗೆ ಮುಕ್ತಿ ಮಾರ್ಗ. ಆ ಮುಕ್ತಿ ಮಾರ್ಗಕ್ಕೆ ಹೋದಾಗಲೇ ನಮಗೆ ನಿಜವಾದಂಥ ಈ ಮನುಷ್ಯ ಜನ್ಮ ಸಾರ್ಥಕ ಆಗೋದು. ಆದ್ದರಿಂದ ನಮಗೆ ದೇವರನ್ನು ಕಾಣಲು ಎಲ್ಲರಿಗೂ ಇಚ್ಛೆ ಇದೆ, ಭಕ್ತಿ ಇದೆ. ಆ ಭಕ್ತಿ ಮಾರ್ಗದಿಂದ ಮುಂದಕ್ಕೆ ನಮ್ಮನ್ನು ಪಾಸ್ ಮಾಡಿ ಕರ್ಕೊಂಡು ಹೋಗ್ಬೇಕಲ್ಲ. ಎಲ್ ಕೆ ಜಿಯಿಂದ ಪಾಸ್ ಮಾಡಿ ನಮ್ಮ ಸರ್ಟಿಫಿಕೇಟ್ ಕೊಟ್ಟು ನಂತರ ಮುಂದಕ್ಕೆ ಕರ್ಕೊಂಡು ಹೋಗುವಂಥ ಗುರುಗಳು ಬೇಕಲ್ಲ. ಆ ಗುರುಗಳು ನಮಗೆ ಲಭ್ಯ ಇಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣವರು ಬಂದರು, ನಮ್ಮಂಥ ನಿಮ್ಮಂಥ ಲಕ್ಷ ಲಕ್ಷ ಜನಗಳನ್ನು ಪರಿವರ್ತನೆ ಮಾಡಿ ಅವರು ಶಿವನ ಕಡೆ ಕರ್ಕೊಂಡು ಹೋದರು ಎಲ್ಲರನ್ನು. ಅವ್ರಿಗೆಲ್ಲ ಮೋಕ್ಷ ದೀಕ್ಷೆ ಎಲ್ಲ ಸಿಕ್ತು. ಅಂಥ ಗುರುಗಳು ಮತ್ತೆ ಹುಟ್ಟು ಬರಬೇಕಲ್ಲ, ಇನ್ನು ಬರೋದಿಲ್ಲ. ಯಾಕೆ ಅಂತಂದರೆ ಕಲಿಯುಗದ ಅಂತ್ಯ ಸ್ಟಾರ್ಟ್ ಆಯ್ತಲ್ಲ. ಇನ್ನು ಅಂಥ ಗುರುಗಳ ಲಭ್ಯತೆ ಇಲ್ಲ, ಇನ್ನು ಬರುವಂತಹ ಕಾರಣವೂ ಇಲ್ಲ. ನಾವು ಎಂಡಲ್ಲಿದ್ದೀವಿ, ಈಗ ಯಾವಾಗಲೂ ಏನೋ ಆ ಎಂಡಲ್ಲಿದ್ದೀವಿ, ಅದು ನಮಗೆ ಗೊತ್ತಿಲ್ಲ. ಅದು ಯಾರಿಗೂ ಪರಮಾತ್ಮ ಅಷ್ಟು ಸುಲಭನಾಗಿ ಈ ಸೃಷ್ಟಿಯ ಸೀಕ್ರೆಟನ್ನು ಅವನು ಯಾರಿಗೂ ಕೂಡ ಹೇಳೋದಿಲ್ಲ. ಆದ್ರೂ ಮನುಷ್ಯ ಎಷ್ಟು ಸ್ವಾರ್ಥಿ ಅಂತಂತಂದರೆ ಅವನದ್ದೇ ಉಂಡು, ಅವನದ್ದೇ ತಿಂದು, ಅವನದ್ದೇ ಅನುಭವಿಸಿ, ಅವನು ಯಾರು ಅಂತ ತಿಳ್ಕೊಳ್ಳ್ದಲೇ ಹೋಗ್ತೀವಲ್ಲ. ಈಗ ನಾವು ಯಾವುದೋ ಒಂದು ಮನೇಲಿದ್ದೀವಿ, ಬಾಡಿಗೆ ಮನೇಲಿದ್ದೀವಿ, ಆದರೆ ನಾವು ಅದು ನಮ್ಮ ಸ್ವಂತ ಮನೆ ಅಂತ ತಿಳ್ಕೊಂಡಿದ್ದೀವಿ. ಅದು ಈ ಜಗತ್ತೇ ಆ ಪರಮಾತ್ಮನ ಮನೆ, ಅವನ ಮನೆಯಲ್ಲಿ ನಾವು ಬಾಡಿಗೆ ಇದ್ದೀವಿ. ಗುಬ್ಬಚ್ಚಿ ಒಬ್ಬರ ಮನೆಯಲ್ಲಿ ಗೂಡು ಕಟ್ಟಿಬಿಟ್ಟು ನನ್ನ ಮನೆ ಅಂತ ತಿಳ್ಕೊಳ್ತಂತೆ. ಹಾಗೆ ನಾವು ಈ ಭೂಮಿನೇ ಇನ್ನೊಬ್ಬರ ಮನೆ, ಆ ಪರಮಾತ್ಮ ನಿರಾಕಾರನ ಮನೆ ಈ ಭೂಮಿ. ಅವನ ಭೂಮಿ ಮೇಲೆ ಒಂದು ಸಣ್ಣ ಗೂಡು ಕಟ್ಟಿಬಿಟ್ಟು ನನ್ನ ಮನೆ ಅಂತೀವಿ. ನಮ್ಮ ಮನೆ ಇದಲ್ಲ, ಅಲ್ಲಿರುವುದು ನಮ್ಮ ಮನೆ, ಇಲ್ಲಿ ಬಂದೆವು ಸುಮ್ಮನೆ. ಆದರೆ ಈ ಬಾಡಿಗೆ ಮನೇಲಿ ಇದ್ದೂ ಕೂಡ ಆ ಬಾಡಿಗೆ ಓನರ್ ನಮಗೆ ಗೊತ್ತಿಲ್ಲ. ಒಬ್ಬ ನಮ್ಮ ಗೆಳೆಯ ಇದ್ದ, ಅವನು 12 ವರ್ಷ ಒಂದು ಮನೆಯಲ್ಲಿ ವಾಸ ಮಾಡ್ತಿದ್ದ. ನಾವು ಕೇಳಿದ್ವಿ ಅವನಿಗೆ, ಏನಪ್ಪ 12 ವರ್ಷದಿಂದ ಒಂದೇ ಮನೇಲಿ ಇದ್ದೀಯಾ ಅಂತಂದರೆ ಆ ಮನೆ ಓನರ್ ತುಂಬ ಒಳ್ಳೆಯವ್ರು ಇರಬೇಕಲ್ವಾ ಅಂತ ಕೇಳಿದ್ವಿ. ಅದಕ್ಕೆ ಅವನು ಹೇಳ್ದ, ಓನರ್ ಮಕನೇ ನೋಡಿಲ್ಲ, ಓನರ್ ಗುರುತೇ ಇಲ್ಲ ನನಗೆ ಅಂದ, ಓನರ್ ಪರಿಚಯನೇ ಇಲ್ಲ ಅಂದ. 12 ವರ್ಷ ಮನೇಲಿದ್ದ ಓನರ್ ಯಾರು ಅಂತ ನೀವು ತಿಳ್ಕೊಂಡಿಲ್ಲ. ಹಾಗೆ ನಾವು ಈ ಭೂಮಿಯ ಮೇಲೆ ಆ ಪರಮಾತ್ಮನ ಮಹಾಮನೆಯಲ್ಲಿದ್ದರೂ ಕೂಡ ಅವನು ಯಾರು ಅಂತ ನಾವು ತಿಳ್ಕೊಂಡಿಲ್ಲ ನೋಡ್ರಿ. ಅದಕ್ಕೆ ನಮ್ಮ ಜೇಡರ ದಾಸಿಮಯ್ಯನವರು ಹೇಳ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ವಾಯು ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುಳಿದು ಸೂಸುವ ಈ ಸಾಗರವೆಲ್ಲ ನಿಮ್ಮ ದಾನ. ನಿಮ್ಮ ದಾನವನ್ನು ಉಂಡು ಅನ್ಯರ ಹೊಗಳುವ ಈ ಕುನ್ನಿಗಳೇನೆಂಬೆ ರಾಮನಾಥ. ಈ ಕುನ್ನಿಗಳನ್ನು ಏನಂತ ಹೇಳೋಣಪ್ಪ, ಈ ಭೂಮಿ ನಿಂದು, ಈ ಬೆಳೆ ನಿಂದು, ಈ ಎತ್ತು ನಿಂದು, ಈ ಬಿತ್ತನೆ ಬೀಜ ನಿಂದು, ಈ ಮಳೆ ನಿಂದು, ಈ ಗಾಳಿ ನಿಂದು, ಈ ಬೆಳೆ ಎಲ್ಲವೂ ಕೂಡ ನಿಂದು. ನಾನು ಉಂಡಿದ್ದೆಲ್ಲ ನಿಂದೆ, ಆದರೆ ನೀನೇ ಯಾರು ಅಂತ ಗೊತ್ತಿಲ್ಲ. ಆದರೂ ಕೂಡ ನಾವು ಅರಿಕೆ ಮುಡಿಪು ತಲೆ ಕೂದಲು ಕೊಡಕ್ಕೆ ಹೋಗ್ತೀವಲ್ಲ. ಆ ದೇವರುಗಳು ವಾಯಿನ ಸೃಷ್ಟಿ ಮಾಡಿದ್ರ, ಭೂಮಿ ಸೃಷ್ಟಿ ಮಾಡಿದ್ರ, ಎತ್ತುಗಳನ್ನು ಸೃಷ್ಟಿ ಮಾಡಿದ್ರ, ಬಿತ್ತನೆ ಬೀಜ ಸೃಷ್ಟಿ ಮಾಡಿದ್ರ, ಅವರ ಏನು ಸೃಷ್ಟಿ, ಒಂದು ಹಿರಿವೆ ಸೃಷ್ಟಿ ಮಾಡಿದಾರ, ಒಂದು ಸಾಸಿವೆ ಕಾಳನ್ನು ಸೃಷ್ಟಿ ಮಾಡಿದಾರ, ತಿಂದಿದ್ದೆಲ್ಲ ಶಿವಂದು. ಥ್ಯಾಂಕ್ಸ್ ಹೇಳೋದು ನಾವು, ಥ್ಯಾಂಕ್ಸ್ ಹೇಳೋಕೆ ಹೋಗಿ ಎಲ್ಲಿ ಹೋಗ್ತೀವಿ, ಬೆಟ್ಟ ಹತ್ಕೊಂಡು ಹೋಗ್ತೀವಿ, ತಲೆನೂ ಬೋಳಿಸ್ಕೊಂಡು ಇದ್ದಿದ್ದನ್ನು ಕಳ್ಕೊಂಡು ಯಾರ್ದೋ ತಿಂದ್ಬಿಟ್ಟು ಯಾರಿಗೋ ಥ್ಯಾಂಕ್ಸ್ ಹೇಳಿಬಿಟ್ಟು ಬೆಟ್ಟ ಹಿಡಿದು ಬರೋದು. ಅದಕ್ಕೆ ಎಷ್ಟು ಚಂದ ಹೇಳ್ತಾರೆ ನೋಡಿ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ವಾಯು ನಿಮ್ಮ ದಾನ, ಸಾಗರವೆಲ್ಲ ನಿಮ್ಮ ದಾನ, ಎತ್ತು ಬಿತ್ತು ಎಲ್ಲ ನಿನ್ನ ದಾನ. ಬಿತ್ತನೆ ಬೀಜ ನಾವು ತೊಗೊಂಬಂದ್ವಾ ಬರುವಾಗ, ನಾವು ಯಾರಾದ್ರೂ ಬಿತ್ತನೆ ಬೀಜನೇ ಇಲ್ಲದೇ ಇದ್ರೆ ನಾವು ಬೆಳೆ ಏನು ಮಾಡಿ ಬೆಳಿಬೇಕಾಗಿತ್ತು?
ಎತ್ತುಗಳ ಸಹಾಯ ಇಲ್ಲದೆ ಇದನ್ನು ವ್ಯವಸಾಯ ಹೆಂಗೆ ಮಾಡಬೇಕಾಯಿತು? ವ್ಯವಸಾಯ ಮಾಡುವಂತಹ ರೈತನಿಗೆ ಹೊಲಕ್ಕೆ ದೇವರು ಸಮುದ್ರದಲ್ಲಿರ್ತಕ್ಕಂಥ ನೀರನ್ನು ಆವಿ ಮಾಡಿ ಕಾಯಿಸಿ ಮೋಡಗಳನ್ನು ಮಾಡಿ ಅಲ್ಲಿಂದ ಅದನ್ನು ಸುರಿಸಲಿಲ್ಲ ಅಂದರೆ ಬೆಳೆ ಹೆಂಗೆ ಬರ್ತಿತ್ತು? ಆದ್ರೂ ಆ ನಿರಾಕಾರ ಪರಮಾತ್ಮ ಶಿವಂದು ಇದನ್ನೆಲ್ಲ ತಿಂದು ಥ್ಯಾಂಕ್ಸ್ ಹೇಳಕ್ಕೆ ಬೆಟ್ಟ ಹತ್ಕೊಂಡು ಹೋಗ್ತೀವಲ್ಲ ನಾವು ಯಾವ್ದು ದೇವ್ರುಗಳಿಗೆ. ಎಂದಕ್ಕೆ ಜೇಡ್ರ ದಾಸಿಮ ಈ ಕುನ್ನಿಗಳಿಗೆ ಏನಪ್ಪ ಹೇಳೋಣ ಅಂತಾರೆ. ಅಕ್ಕ ಮಹಾದೇವಿ ಹೇಳ್ತಾರೆ, ಮರವಿದ್ದು ಫಲವೇನು ನೆರಳಿಲ್ಲದ ಮೇಲೆ, ಹಸುವಿದ್ದು ಫಲವೇನು ಹಾಲು ಮೊಸರಿಲ್ಲದ ಮೇಲೆ, ದನವಿದ್ದು ಫಲವೇನು ದಯೆಯೇ ಇಲ್ಲದ ಮೇಲೆ, ರೂಪ ಇದ್ದು ಫಲವೇನು ಒಳ್ಳೆಯ ಗುಣ ಇಲ್ಲದ ಮೇಲೆ, ನಾನಿದ್ದು ಫಲವೇನು? ಏ ನಿರಾಕಾರ ಪರಮಾತ್ಮ ಶಿವನೇ, ನಾನಿದ್ದು ಫಲವೇನು ನಿನ್ನ ಜ್ಞಾನವಿಲ್ಲದ ಮೇಲೆ? ನಾನು ಈ ಭೂಮಿ ಮೇಲೆ ಬದುಕಿದ್ದು ಏನು ಪ್ರಯೋಜನನಪ್ಪ? ನಿನ್ನ ಜ್ಞಾನ ಪರಮಜ್ಞಾನ ಆ ಶಿವಜ್ಞಾನೇನೇ ಇಲ್ಲ ಅಂತಂದ ಮೇಲೆ ನಾನಿದ್ದು ಫಲವೇನು? ಏ ಚನ್ನಮಲ್ಲಿಕಾರ್ಜುನ, ನಾನಿದ್ದು ಏನು ಫಲ? ನಿನ್ನನ್ನು ತಿಳಿಯದೇ ಇದ್ದರೆ ಏನು ಫಲ? ಈ ರೀತಿಯಾಗಿ ನಮಗೆಲ್ಲರಿಗೂ ಭಕ್ತಿ ಇದೆ, ನಮಗೆಲ್ಲರಿಗೂ ದೇವರನ್ನು ನೋಡುವಂತಹ ತವಕ ಇದೆ, ಇಷ್ಟ ಇದೆ. ಅದಕ್ಕೋಸ್ಕರ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನೋ ಪೂಜೆಗಳನ್ನ ಮಾಡ್ತೀವಿ, ಏನೇನೋ ವ್ರತಗಳನ್ನ ಮಾಡ್ತೀವಿ, ಏನೇನೋ ನಿಯಮಗಳನ್ನ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಆ ದೇವ್ರಿಗೆ ಹೋಗ್ತೀವಿ, ಈ ದೇವ್ರಿಗೆ ಹೋಗ್ತೀವಿ, ಈ ದೇವ್ರಿಗೆ. ಅದ್ರ ಹುಡುಕಾಟನೇ ಯಾವಾಗ ನಿಮ್ಗೆ ನಿರಾಕಾರ ಪರಮಾತ್ಮ ಸಿಗ್ತಾನೆ ಆವತ್ತು ನೋಡಿರಿ ನೀವು ಯಾವ ದೇವಸ್ಥಾನಕ್ಕೂ ಹೋಗಲ್ಲ, ಯಾವ ವ್ರತನೂ ಮಾಡಲ್ಲ, ಯಾವ ಪೂಜೆನೂ ಮಾಡಲ್ಲ, ತಟಸ್ಥ ಆಗ್ತೀರ. ಅವಾಗ ಇವ್ರು ನಿಮ್ಮನ್ನು ಕೇಳಬೇಕು, ಯಾಕೆ ನೀನು ಅಲ್ಲಿ ಇಲ್ಲಿ ಬರ್ತಾ ಇಲ್ಲ ಅಂದ್ರೆ, ನಂಗೆ ದೇವ್ರಿಗೆ ಗೊತ್ತಾಯ್ತು ರೀ, ಗೊತ್ತಾಯಿತು ದೇವರು, ದೇವರು ಕೂತ್ಕೊಂಡಿತ್ತಲ್ಲೇ ನಮಗೆ ಸಿಗ್ತಾನೆ ಈಗ. ಆ ನಿರಾಕಾರ ಪರಮಾತ್ಮನ ಸಾಕಾರ ನನಗಾಯಿತು, ಆತ್ಮ ಪರಮಾತ್ಮನ ಮಿಲನ ನಾನು ಇಲ್ಲೇ ಮಾಡ್ತೀನಿ, ಕೂಡ್ತೀನಿ, ಸಂಗಮವಾಗ್ತೀನಿ, ಆ ದೇವನಲ್ಲಿ ಇದುವೇ ಕೂಡಲ್ಲ ಸಂಗಮ ದೇವ ಅಂತ ತಿಳ್ಕೊಂಡು ಸುಮ್ಮನೆ ಆಗಿಬಿಡ್ತಾನೆ. ಅಲ್ಲಿನ ತನಕ ಹುಡುಕಾಟವೇ ಹುಡುಕಾಟ, ಹುಡುಕಾಟವೇ ಹುಟ್ಟುವಾಡ. ಆದರೂ ಕೂಡ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ದೇವರನ್ನು ಕಾಣುವಂಥ ಭಕ್ತಿ ಮತ್ತು ಜ್ಞಾನವನ್ನು ಹುಡುಕುವಂಥದ್ದು ತವಕ ಇವತ್ತೂ ಕೂಡ ಇದೆ, ಮುಂದೇನೂ ಇರ್ತದೆ.